हलो मै डियर फ्रेंड्स, ना निम्म श्रीगंध फ्रम वैट कॉमर्स। ना निम्गे इवत्तिन होस वीडियोले प्राइज मनी स्कॉलरशिप बग्गे ना निम्गे वीडियो मुखांतर तिळिसिकोड्तीनि। हागेने इदक्के यार एलिजिबल आगिर्तीर मत्ते इदक्के अप्लाई माडोकरे निम्गे मिनिमम पर्सेंटेज एष्टु इरबेकु मत्ते इदु याव केटगरि अवरिगे मत्ते इदक्के अप्लिकेशन आगक्के लास्ट डेट यावाग मत्ते इदर प्रोसीजर एनु अन्नोदेल्ल ना निम्गे ईग वीडियो मुखांतर तिळिसिकोड्तीनि। हागे फ्रेंड्स, वीडियोन शुरु माडोण। वीडियो शुरु माडोकिंत मुंचे नीवेनादरू नम्म चानल्गे सब्स्क्राइब आगिल्ल अंतंद्रे बेग सब्स्क्राइब आगि हागे लेटेस्ट अपडेट्स बेल आइकन मिस माडदे प्रेस ಮಾಡಿ। ಜೊತೆಗೆ ನೀವು ನನ್ನ ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ। ಅಕಸ್ಮಾತ್ ನಿಮಗೆ ಈ ಕಂಟೆಂಟ್ ಅಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಟೆಲಿಗ್ರಾಮ್ ಅಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ಡೌಟ್ನ ಕ್ಲಿಯರ್ ಮಾಡ್ಕೊಡ್ತೇನೆ। ಬನ್ನಿ ಫ್ರೆಂಡ್ಸ್, ಈಗ ಜಾಸ್ತಿ ಟೈಮ್ ಮಾಡೋದು ಬೇಡ, ವಿಷಯಕ್ಕೆ ಬರೋಣ। ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಪ್ರೈಸ್ ಮನಿ ಜಸ್ಟ್ ಇದು ಸ್ಕಾಲರ್ಶಿಪ್ ಅಂತ ಗೊತ್ತು, ಬಟ್ ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತಂದ್ರೆ ಇದಕ್ಕೆ ಬರೀ ಎಸ್ ಸಿ ಮತ್ತೆ ಎಸ್ ಟಿ ಸ್ಟೂಡೆಂಟ್ಸ್ ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು। ಎಸ್ ಸಿ ಮತ್ತೆ ಎಸ್ ಸಿ ಸ್ಟೂಡೆಂಟ್ಸ್ ಅಷ್ಟೇ ಇದಕ್ಕೆ ಅಪ್ಲೈ ಮಾಡೋದು, ಬಟ್ ಇದಕ್ಕೆ ಎಲ್ಲರೂ ಎಲ್ಲಾ ಎಸ್ ಸಿ ಮತ್ತೆ ಎಸ್ ಟಿ ಸ್ಟೂಡೆಂಟ್ಸ್ ಅಪ್ಲೈ ಮಾಡೋಕ್ಕಾಗಲ್ಲ। ಇದಕ್ಕೆ ಅಂತಾನೆ ಕೆಲವು ಎಲಿಜಿಬಿಲಿಟಿ ಇರುತ್ತೆ। ಆ ಎಲಿಜಿಬಿಲಿಟಿ ಏನಂತಂದ್ರೆ ನಿಮ್ಮ ಕೋರ್ಸ್ ಏನಿದೆ ಅದನ್ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ಎಲ್ಲಾನು ಕೂಡ ಪಾಸ್ ಮಾಡಿರಬೇಕು। ಫಸ್ಟ್ ಅಟೆಂಪ್ಟ್ ಅಲ್ಲಿ ಅದು ಎಲ್ಲಾ ಸಬ್ಜೆಕ್ಟ್ಸ್ ಇಲ್ಲ, ಫಸ್ಟ್ ಅಟೆಂಪ್ಟ್ ಅಲ್ಲಿ ನೀವು ಪಾಸ್ ಮಾಡಿದ್ರೆ ಆಗ ನಿಮಗೆ ಸ್ಕಾಲರ್ಶಿಪ್ ಸಿಗೋದು, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಸ್ಕಾಲರ್ಶಿಪ್ ಸಿಗಲ್ಲ। ಫಸ್ಟ್ ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಅಮೌಂಟ್ ಸಿಗುತ್ತೆ ಮತ್ತೆ ಎಷ್ಟೆಷ್ಟು ಮನಿ ಸಿಗುತ್ತೆ ಅನ್ನೋದೆಲ್ಲ ನನಗೀಗ ಹೇಳ್ತಾ ಇದ್ದೇನೆ। ಫಸ್ಟ್ ಪಿ ಯು ಸಿ ಮತ್ತೆ 3 ಇಯರ್ಸ್ ಪಾಲಿಟೆಕ್ನಿಕ್ ಡಿಪ್ಲೊಮಾಗೆ 20,000 ಸಿಗುತ್ತೆ। ಹಾಗೆಯೇ ಎನಿ ಡಿಗ್ರಿ, ಅದು ಬಿ ಕಾಮ್ ಆರ್ ಆಗಿರ್ಬೋದು, ಬಿ ಎಸ್ ಸಿ ಆರ್ ಆಗಿರ್ಬೋದು, ಬಿ ಬಿ ಎಂ ಆರ್ ಆಗಿರ್ಬೋದು, ಇಲ್ಲ ಬಿ ಎನ್ ಆರ್ ಆಗಿರ್ಬೋದು, ಎನಿ ಡಿಗ್ರಿ ಅವ್ರಿಗೆ 25,000 ಸಿಗುತ್ತೆ। ಮತ್ತೆ ಎನಿ ಪಿ ಜಿ ಅಂದ್ರೆ ಯಾರಾದ್ರೂ ಕೂಡ ಸ್ನಾತಕೋತ್ತರ ಪದವಿ ಇಲ್ಲ ಅಂದ್ರೆ ಮೀನ್ ಪೋಸ್ಟ್ ಗ್ರಾಜುಯೇಟ್ ಕಂಪ್ಲೀಟ್ ಆಗಿದ್ರೆ ಅವ್ರಿಗೆ 30,000 ಹತ್ತತ್ರ ಅಮೌಂಟ್ ಸಿಗುತ್ತೆ, 30,000 ಸಿಗುತ್ತೆ। ಜೊತೆಗೆ ಕೆಲವು ಕೋರ್ಸ್ ಇದಾವಲ್ಲ, ಈ ಅಗ್ರಿಕಲ್ಚರು, ವೆಟರ್ನರಿ ಮತ್ತೆ ಇಂಜಿನಿಯರಿಂಗ್ ಮತ್ತೆ ಮೆಡಿಸಿನ್ ಮೀನ್ ಎಂ ಬಿ ಬಿ ಎಸ್, ಈ ಕೋರ್ಸ್ ನ ಮಾಡಿರೋರಿಗೆ ಯಾರು ಎಸ್ ಸಿ ಮತ್ತೆ ಎಸ್ ಟಿ ಲಿ ಈ ಕೋರ್ಸ್ ನ ಮಾಡಿರ್ತಾರೆ ಅವರಿಗೆ ಇಲ್ಲಿ 35,000 ಹತ್ರ ಕೂಡ ಸಿಗ್ತಾ ಇದೆ। ಮತ್ತೆ ನನಗೆ ಈಗ ಅದನ್ನ ಏನ್ ಹೇಳ್ದೆ ಅದನ್ನ ಈಗ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು। ಜೊತೆಗೆ ಮೊದಲೇ ಹೇಳ್ದಕ್ಕೆ ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಆಗ್ತೀರಾ ಅಂತಂದ್ರೆ ನಿಮ್ಮ ಕೋರ್ಸ್ ಏನಿದೆ ಅದನ್ನ ಯಾರು ಫಸ್ಟ್ ಅಟೆಂಪ್ಟ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಕೂಡ ಫೇಲ್ ಆಗದಾಗೆ ಯಾರು ಒಂದೇ ಅಟೆಂಪ್ಟ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಕ್ಲಿಯರ್ ಮಾಡಿರ್ತಾರೋ ಅವರಿಗಷ್ಟೇ ಈ ಸ್ಕಾಲರ್ಶಿಪ್ ಸಿಗೋದು। ಬರೀ ನೀವು ಎಲ್ಲಾ ಸಬ್ಜೆಕ್ಟ್ನು ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ತೀರ ಓಕೆ, ಬಟ್ ನಿಮ್ಗೇನಾದ್ರೂ ಅಲ್ಲಿ 50%, 55%, 40% ಬರ್ತು ಅಂತಂದ್ರೆ ನಿಮ್ಗೆ ಅವಾಗಲೂ ಕೂಡ ಸ್ಕಾಲರ್ಶಿಪ್ ಬೇಕಲ್ಲ। ಇಲ್ಲೂ ಕೂಡ ನಿಮ್ಗೆ ಮಿನಿಮಮ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಕಂಪಲ್ಸರಿ ಬೇಕೇ ಬೇಕು। ಎಷ್ಟಿರ್ಬೇಕು ಅಂತಂದ್ರೆ ಮಿನಿಮಮ್ 60% ಕಂಪಲ್ಸರಿ ಇರಬೇಕು, ಅರ್ಥ ಆಯ್ತಲ್ವಾ? ಮಿನಿಮಮ್ 60% ಮಾರ್ಕ್ಸ್ ಕಂಪಲ್ಸರಿ ಇರಬೇಕು। ಇನ್ ಕೇಸ್ ಆಫ್ ನಿಮ್ಗೆ ಏನಾದ್ರು ಪಾಯಿಂಟ್ಸ್ ಪ್ರಕಾರ ಕೊಡ್ತಾ ಇದ್ರೆ ಮೀನ್ ಸಿ ಜಿ ಪಿ ಎಲ್ಲ ಓ ಜಿ ಪಿ ಎ ನಿಮ್ಗೆ ಪಾಯಿಂಟ್ಸ್ ಪ್ರಕಾರ ಏನಾದ್ರು ಕೊಡ್ತಿದ್ರೆ ಅಲ್ಲೂ ಕೂಡ ನಿಮ್ಗೆ 6 ಪಾಯಿಂಟ್ಸ್ ಇರಬೇಕು, ಅವಾಗ ಅಷ್ಟೇ ನಿಮ್ಮ ಅಪ್ಲಿಕೇಶನ್ ಅವರು ಕನ್ಸಿಡರ್ ಮಾಡೋದು। ಮತ್ತೆ ಇದಕ್ಕೆ ಹೇಗಪ್ಪ ಪ್ರೊಸೀಜರ್, ಇದಕ್ಕೆ ಏನ್ ಪ್ರೊಸೀಜರ್ ಅಂತಂದ್ರೆ ಜಸ್ಟ್ ನೀವು ಏನು ಡಿಗ್ರಿಲಿ ಸ್ಕೋರ್ ಮಾಡಿರ್ತೀರಾ ಅದನ್ನ ಎಲ್ಲಾ ಮಾರ್ಕ್ಸ್ನು ಕೂಡ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡಿಸ್ಬೇಕು। ಅದ್ರ ಜೊತೆಗೆ ನಿಮ್ಮ ಕ್ಯಾಸ್ಟ್, ಇನ್ಕಮ್, ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಪಾಸ್ಬೇಕು, ಈ ಎಲ್ಲದಕ್ಕೂ ನಿಮ್ಮ ಕಾಲೇಜಲ್ಲಿ ಅಟೆಸ್ಟ್ ಮಾಡಿಸಿ ವಿತ್ ಪ್ರಿನ್ಸಿಪಲ್ ಸೈನ್। ನೀವು ಎಲ್ಲಿ ಓದಿರ್ತೀರಾ ಅಲ್ಲಿ ನಿಮ್ಮ ಕಾಲೇಜಲ್ಲಿ ಎಲ್ಲಾನು ಕೂಡ ನಾನು ಏನೇ ಹೇಳಿದ ಡಾಕ್ಯುಮೆಂಟ್ಸ್, ಈ ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ನೀವು ಅಟೆಸ್ಟ್ ಮಾಡಿಸಿ ನಿಮ್ಮ ಅಂದ್ರೆ ನಿಮ್ಮ ರೀಜನ್ ಅಲ್ಲಿ ಅಂದ್ರೆ ನಿಮ್ಮ ಕಾಲೇಜು ಯಾವ ಸೋಷಿಯಲ್ ವೆಲ್ಫೇರ್ ಆಫೀಸ್ ರೀಜನ್ ಅಲ್ಲಿ ಇದೆ ಅದನ್ನ ನೀವು ಅಲ್ಲಿ ಸಬ್ಮಿಟ್ ಮಾಡೋಕಾಗುತ್ತೆ, ಮೀನ್ ಆ ಸೋಷಿಯಲ್ ವೆಲ್ಫೇರ್ ಆಫೀಸ್ ಅಲ್ಲಿ ಅದನ್ನ ಸಬ್ಮಿಟ್ ಮಾಡೋಕಾಗುತ್ತೆ। ಹಾಗೇನೆ ಈ ವರ್ಷ ಆಲ್ರೆಡಿ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ, ಬಟ್ ಅದು ಯಾವಾಗಾಯ್ತು ಅಂತ ಕೂಡ ನನಗೂ ಕೂಡ ವಿಷಯ ಗೊತ್ತಾಗಿಲ್ಲ। ಜಸ್ಟ್ ನಾನು ವೆಬ್ಸೈಟ್ ನ ಚೆಕ್ ಮಾಡೋಕೆ ನನಗೆ ಗೊತ್ತಿತ್ತು ಆಲ್ರೆಡಿ ಕಾಲ್ ಆಗಿದೆ, ಜಸ್ಟ್ ತಿಳಿಸ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ। ಜೊತೆ ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದ್ರೆ ಇದೇ ತಿಂಗಳು 31ನೇ ತಾರೀಕು ಲಾಸ್ಟ್ ಡೇಟು। ಮತ್ತೆ ಅಲ್ಲಿ ನೀವು ಕರೆಕ್ಟ್ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ರೆ ನೀವು ಅದನ್ನು ನೀಟಾಗಿ ಓದಿದ್ರೆ ಗೊತ್ತಾಗುತ್ತೆ ಫರ್ದರ್ ಎಕ್ಸ್ಟೆನ್ಷನ್ ವಿಲ್ ನಾಟ್ ಬಿ ಅವೈಲೇಬಲ್ ಅಂತಿದೆ। ಮೀನ್ 31 ಆದ್ಮೇಲೆ ಯಾವುದೇ ಕಾರಣಕ್ಕೂ ಡೇಟ್ ಎಕ್ಸ್ಟೆನ್ಷನ್ ಆಗಲ್ಲ ಅಂತ ಹೇಳಿದ್ದಾರೆ ಅಲ್ವಾ? ಸೊ ಅದಕ್ಕೆ ಯಾರ್ಯಾರು ಬೇಗ ಫಸ್ಟ್ ಅಟೆಂಪ್ಟ್ ಅಲ್ಲಿ ಎಸ್ ಸಿ ಮತ್ತೆ ಎಸ್ ಟಿ ಸ್ಟೂಡೆಂಟ್ಸ್ ಕ್ಲಿಯರ್ ಮಾಡಿದಾರ ಅವ್ರು ಬೇಗ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿ। ಮತ್ತೆ ಇನ್ನೊಂದು ಹೇಳೋಣ ಅಂತಿದ್ದೆ, ಆಲ್ರೆಡಿ ಡಾಕ್ಯುಮೆಂಟ್ಸ್ ಎಲ್ಲ ಹೇಳಿದೀನಿ ನಿಮ್ಗೆ ಏನೇನು ಬೇಕು ಅಂತ, ಬಟ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಎಲ್ಲಾ ಸೇಮ್ ಮಾಸ್ ಕಾರ್ಡು, ಜೆರಾಕ್ಸ್ ಕಾಪಿ, ಮತ್ತೆ ನಿಮ್ಮ ಕ್ಯಾಶ್ ಟು ಇನ್ಕಮು, ಆಧಾರ್ ಕಾರ್ಡು ಮತ್ತೆ
ಬ್ಯಾಂಕ್ ಪಾಸ್ಬುಕ್ ಇವೆಲ್ಲ ಕಂಪಲ್ಸರಿ ಬೇಕು. ಮತ್ತೆ ಇವೆಲ್ಲನೂ ಕೂಡ ನಿಮ್ಮ ಕಾಲೇಜಲ್ಲಿ ಅಟೆಸ್ಟ್ ಮಾಡಿಸ್ಬೇಕು ವಿತ್ ಪ್ರಿನ್ಸಿಪಲ್ ಸೈನ್. ಮತ್ತೆ ನಿಮ್ಗೆ ಏನಾದ್ರು ಇನ್ನೊಂದು ಡೌಟ್ ಕೇಳ್ತಾರೆ ಎಲ್ಲರೂ ಏನಂತಂದ್ರೆ, ನಮ್ಗಿನ್ನು 6M ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ಅದಕ್ಕೆ ಏನ್ ಮಾಡೋದು ಹಾಗೆ ಹೇಗೆ ಅಂತ. ಜಸ್ಟ್ ಸಿಂಪಲ್ಲು, ನಿಮ್ಮ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಮೇನ್ ಕಂಪ್ಯೂಟರ್ ಪ್ರಿಂಟ್ ಇದ್ರೆ ಅದು ಕೂಡ ನಡೆಯುತ್ತೆ, ಅದು ಕೂಡ ನೀವು ಕಂಪಲ್ಸರಿ ಅಟೆಸ್ಟ್ ಮಾಡಿಸ್ಲೇ ಬೇಕು. ಜಸ್ಟ್ ಏನ್ ಒರಿಜಿನಲ್ ಕೊಡ್ಬೇಕಂತ ಏನಿಲ್ಲ, ನಿಮ್ಮ ಹತ್ರ ಕಂಪ್ಯೂಟರ್ ಪ್ರಿಂಟ್ ಇದ್ರೆ ಅದನ್ನ ಕಾಲೇಜ್ ಕಡೆಯಿಂದ ಅಟೆಸ್ಟ್ ಮಾಡಿಸಿ ಅದನ್ನು ಕೂಡ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಹೇಳೋಣಂತಿದೆ, ಇನ್ನು ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ, ಬ್ರೋ ನಾನು ಎಕ್ಸಾಮೆ ಬರ್ದಿಲ್ಲ ಆಬ್ಸೆಂಟ್ ಆಗಿದೆ ಅದನ್ನ ಕನ್ಸಿಡರ್ ಮಾಡ್ತಾರೆ ಇಲ್ವ ಅಂತ. ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡಲ್ಲ. ನೀವು ಅದನ್ನು ಆಬ್ಸೆಂಟ್ ಅಂತ ಅಲ್ಲಿ ಇದ್ರು, ಬಟ್ ನಿಮ್ಗೆ ಅಲ್ಲಿ ಕನ್ಸಿಡರ್ ಮಾಡೋದು ಜಸ್ಟ್ ನೀವು ಫೇಲ್ ಅಂತಾನೆ ಕನ್ಸಿಡರ್ ಮಾಡೋದು. ಯಾಕಂತಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ನು ಕೂಡ ಕ್ಲಿಯರ್ ಮಾಡ್ಕೋಬೇಕು, ಅವಾಗಷ್ಟೇ ನಿಮಗೆ ಇದು ಸ್ಕಾಲರ್ಶಿಪ್ ಸಿಗೋದು. ಮತ್ತೆ ಈ ಸ್ಕಾಲರ್ಶಿಪ್ ಯಾವುದೇ ಕಾರಣಕ್ಕೂ SLC ಸ್ಟೂಡೆಂಟ್ಸ್ ಅವ್ರಿಗೆ ಸಿಗಲ್ಲ. ಅರ್ಥಾಯ್ತಲ್ವಾ? ಯಾವುದೇ ಕಾರಣಕ್ಕೂ SLC ಸ್ಟೂಡೆಂಟ್ಸ್ ಅವ್ರಿಗೆ ಈ ಸ್ಕಾಲರ್ಶಿಪ್ ಸಿಗಲ್ಲ. ಇಲ್ಲಿ ಮೆನ್ಷನ್ ಮಾಡಿರೋದು ಸೆಕೆಂಡ್ PUC ಡಿಗ್ರಿ, ಇನಿ PG ಕೋರ್ಸಸ್, ಮತ್ತೆ ಕೆಲವು ಮೆಡಿಸಿನ್ ಆಗಿರೋದು, ಇಂಜಿನಿಯರಿಂಗ್ ಆಗಿರೋದು, ಮತ್ತೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಇವಾಗಷ್ಟೇ ಈ ಸ್ಕಾಲರ್ಶಿಪ್ ಸಿಗೋದು. ಹಾಗೆ ಫ್ರೆಂಡ್ಸ್, ನಾನು ಲಾಸ್ಟ್ ಟೈಮ್ ಹೇಳ್ದಾಗೇನೆ, ನಿಮ್ಗೆ ಏನಾದ್ರು ಈ ಕಾನ್ಸೆಪ್ಟ್ ಅಲ್ಲಿ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂತಂದ್ರೆ ನಾನು ಟೆಲಿಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೇನೆ. ಹಾಗೆ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಅಪ್ಡೇಟ್ ಏನೇ ಇದ್ರು ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೇನೆ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ, ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಹಾಗೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಎಲ್ಲರೂ ಟೇಕ್ ಕೇರ್, ಬಾಯ್.